ಅರೆ ತುಮ್ ತಾವಜಿ ತುಮೆ ಉನ್ಕೊ ನೈ ಮಾಲಂ ತುಮ್ ಕುದರ್ ಚೋಡ ಅಂದರ್ ತೋಡ ವೀಡಿಯೋ ಫೋಟೋ ದೋ ಕರ ಅಮರ ನೈ ಚೋಡ ಕ್ಯಾ ಕರ ವೀಡಿಯೋ ಉನ್ನದ ನೀವೊಂಚೂರು ದಾರಿ ಬಿಟ್ರು ಸರ್ ಸ್ವಲ್ಪ ಸರ್ ಸ್ವಲ್ಪ ನೋಡ ಎಲ್ಲಿ ಹೋಗ್ಲಿ ಅಂತ ದಪ್ಪಡ್ರಿ ಜಾಗ ಇಲ್ಲ ಸರಿಗ ಗೃಹ ಸಚಿವರು ಬಂದ್ರ ಸರಿ ಅವ್ರು ಏನ್ ಮಾತಾಡ್ತಾರೆ ಸರ್ ಕೇಳ್ರಿ ಸರ್ ನಿಮಿಷ ಅದೇ ಸಾಂತ್ವನ ಸಚಿವರು ಗೃಹ ಸಚಿವರು ಅಲ್ಲ ನೋಡ್ರಿ ನೀನನ್ನ ಹೋಗಿ ಒಳಗ ನೀನನ್ನ ಹೋದ್ರೆ ಇಲ್ಲ ಹೋಗಿರಂಗ ಅಲ್ಲ ನಿಮ್ಗೆ ಗ್ಯಾರಂಟಿ ನಮಸ್ಕಾರ ನೋಡಿ ಹೊರಗಡೆ ಇಟ್ರ ನೋಡ್ ನಮ್ಮ ಸ್ವಲ್ಪ ಸರಿ ಸರ್ ಇದೆ ಈ ಕಡೆ ಕಳೆದ ಕಡೆ ದಾರಿ ಬಿಡಿ ದಾರಿ ಬಿಡಿ ಸರ್ ಕೃಷ್ಣ ಇಟ್ಟಂಗಿ ಸರ್ ಒಳಗಡೆ ಬಿಡ್ರಿ ಇವ್ರನ್ನ ಭಾರತ ಅಧಿಕಾರಿಗೆ ನಾವು ಬಿಡ್ರಿ ಸರ್ ಬನ್ನಿ ಎಮ್ ಎಲ್ ಎ ಬಿಡ್ರಿ
ಸರ್ ಯಾರಾದ್ರೂ ಇಬ್ರು ಹೋಗಿ ಆಮೇಲೆ ನೀವು ಶೇರ್ ಮಾಡ್ಕೊಳಂಗಿದ್ರೆ ಇದ್ರು ಜಾಗ ಇಲ್ಲ ಅದಕ್ಕೋಸ್ಕರ ಸರ್ ಅವ್ರ ವಾರ್ತೆ ಇಲಾಖೆ ಬಿಡ್ರಿ ವಿಡಿಯೋ ಮಾಡು ಹೊರಗಡೆ ಬರುವಂತ ಒಬ್ರು ಇದ್ದವ್ರು ಬನ್ನಿ ಜನ ಸಣ್ಣದು ಮನೆ ಐತ್ರಿ ಅಲ್ಲಲ್ಲ ವಾಪಸ್ ಇಲ್ಲಂದ್ರ ಸಾಹೇಬ್ರ ಇಲ್ಲಿ ಕರ್ಕೊಂಡ್ ಬರ್ತೀವಿ ಎಲ್ಲಿ ಕರ್ಕೊಂಡ್ ಬರ್ತೀರಿ ಗದ್ದಲ್ಲ ನೀವು ನೋಡ್ತಿರಲ್ಲ ನೀವೊಂದಿಬ್ರು ಒಳಗೆ ಬರ್ರಿ ಅಂದ್ರೆ ಬಾಯಲ್ ತೆಗ್ದ್ಬಿಡ್ರಿ ಸರ್ ಬಂದ್ರು ಅಲ್ಲೇ ಬಂದ್ರು ಸರ್ ಒಳಗ್ ಬಿಟ್ಟು ನಮ್ಗೆ ಬಿಡಿ ಸರ್ ಅಲ್ಲೇ ಬರ್ತಾರೆ ಅಲ್ಲೇ ಬಂದ್ರು ಅಲ್ಲೇ ಬಂದ್ರು ವೇಟ್ ಮಾಡಿ ಒಂದ್ ನಿಮಿಷ ನಮ್ ಗನ್ಮನ್ ನಮ್ ಗನ್ಮನ್ ಬೇಡ ಅಲ್ಲ ಕಡೆ ಬಾ ತಮಗೆಲ್ಲರಿಗೂ ಕೂಡ ಸ್ವಾಗತ ಮಾಡಿ ಇವತ್ತು ಏನು ಪರಶುರಾಮ್ ಚಲವಾದಿ ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಸಬ್ ಇನ್ಸ್ಪೆಕ್ಟರ್ ಆಗಿ ಏನು ಕೆಲಸ ಮಾಡ್ತಾ ಇದ್ರು ಅವರು ಮೃತಪಟ್ಟಿದ್ದಾರೆ 2ನೇ ತಾರೀಕು ಮೃತಪಟ್ಟಿದ್ದಾರೆ ಈಗಾಗಲೇ ಅವರ ಮೃತದೇಹವನ್ನು ಪೋಸ್ಟ್ಮಾರ್ಟಮ್ ಮಾಡಿ ವರದಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ ಮತ್ತು ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟ್ರಿಗೆ ಏನು ಸ್ಯಾಂಪಲ್ಗಳು ಕಲೆಕ್ಟ್ ಮಾಡಬೇಕಾಗಿತ್ತು ಅದನ್ನೆಲ್ಲವನ್ನು ಕಲೆಕ್ಟ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅದರ ನಿರೀಕ್ಷೆಯಲ್ಲಿ ಇದ್ದೇವೆ ಮೊದಲನೆಯದಾಗಿ ನಾನು ಗೃಹ ಸಚಿವನಾಗಿ
ಮತ್ತು ಸರ್ಕಾರದ ಪರವಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಇದು ಆಗಬಾರ್ದಾಗಿತ್ತು, ನಮಗೆಲ್ಲರಿಗೂ ಕೂಡ ನೋವಾಗಿದೆ. ಅದರಲ್ಲೂ ವಿಶೇಷವಾಗಿ ನನಗೆ, ಒಬ್ಬ ಗೃಹ ಸಚಿವನಿಗೆ, ನಮ್ಮ ಇಲಾಖೆಯಲ್ಲಿ ಈ ರೀತಿ ಪ್ರಾಮಾಣಿಕ ಅಧಿಕಾರಿಗಳು ಸಾವನ್ನು ಅಪ್ಪುತ್ತಾರೆ ಅಂತ ಹೇಳಿದರೆ ನಮ್ಮೆಲ್ಲರಿಗೂ ಕೂಡ ನೋವಾಗುತ್ತೆ. ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಮತ್ತು ಅವರ ಕುಟುಂಬದ ವರ್ಗದವರಿಗೆ, ವಿಶೇಷವಾಗಿ ಅವರ ಶ್ರೀಮತಿ, ಆ ಹೆಣ್ಮಗಳಿಗೆ, ತಂದೆ ತಾಯಿಗಳು, ವೃದ್ಧ ತಂದೆ ತಾಯಿಗಳೇನಿದ್ದಾರೆ ಅವರಿಗೆ ಪರಶುರಾಮನ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇವತ್ತು ನಾನು ಮತ್ತು ನಮ್ಮ ಶಿವರಾಜ್ ತಂಗಡಿಯವರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಅದೇ ರೀತಿ ನಮ್ಮ ಶಾಸಕರು ಮತ್ತು ಕೊಳಚೆ ಮಂಡಳಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರಸಾದ ಭಯ್ಯ ಅವರು, ನಾವೆಲ್ಲರೂ ಕೂಡ ಇಲ್ಲಿಗೆ, ನಮ್ಮ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಹಿತೇಂದ್ರ ಅವರು, ADGP ಲಾ ಆ್ಯಂಡ್ ಆರ್ಡರ್, ನಾವೆಲ್ಲರೂ ಕೂಡ ಬಂದಿದ್ದೇವೆ. ನಮ್ಮ ಉದ್ದೇಶ ಪರಶುರಾಮನನ್ನು ವಾಪಸ್ ತರೋಕ್ಕಾಗೋದಿಲ್ಲ, ಆದರೆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥದ್ದು ನಮ್ಮ ಧರ್ಮ ಕರ್ತವ್ಯ. ಅದಕ್ಕಾಗಿ ನಾವೆಲ್ಲರೂ ಕೂಡ ಬಂದಿದ್ದೇವೆ. ನಾವು ಆ ಹೆಣ್ಣುಮಗಳಿಗೆ, ತಾಯಿ ತಂದೆ ತಾಯಿಗಳಿಗೆ ಸಾಂತ್ವನವನ್ನು ಹೇಳಿದ್ದೇವೆ. ಅವರಿಗೆ ಪರಶುರಾಮ ಎಲ್ಲವೂ ಕೂಡ, ಪರಶುರಾಮ ಪ್ರತಿಯೊಂದು ಅವರ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ತಾನೇ ಎಲ್ಲವನ್ನು ಕೂಡ ನೋಡ್ಕೊಳ್ತಾ ಇದ್ದದ್ದನ್ನು ಈಗ ತಾನೇ ನಾವು ತಂದೆ ತಾಯಿಗಳ ಜೊತೆ, ಅವರ ಸಹೋದರ ಹನುಮಂತ ಅವರ ಜೊತೆಯಲ್ಲಿ ತಿಳ್ಕೊಂಡು, ಇವತ್ತು ಅವರ ಅಗಲುವಿಕೆ, ಪರಶುರಾಮನ ಅಗಲುವಿಕೆ, ಆ ಇಡೀ ಕುಟುಂಬವನ್ನು ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಈಡು ಮಾಡೋದು ಅಷ್ಟೇ ಅಲ್ಲ, ಒಂದು ರೀತಿಯಲ್ಲಿ ಬೀದಿಗೆ ತಳ್ಳುವಂಥ ಕೆಲಸ ಆಗಿದೆ. ಹಾಗಾಗಿ ಇದು ಸಾಮಾನ್ಯ ನಷ್ಟ ಅಲ್ಲ. ಅವರಿಗೆ ಒಬ್ಬ ದಲಿತ ಸಮುದಾಯದ ಒಬ್ಬ ವ್ಯಕ್ತಿ ಭಾಳ ಕಠಿಣ ಪರಿಶ್ರಮದಿಂದ, ನನಗೆ ಅವ್ರು ಹೇಳ್ತಾ ಇದ್ರು, ಭಾಳ ಕಷ್ಟಬಿದ್ದು ಓದ್ತಾ ಇದ್ದ, ಅವನಿಗೆ ಯಾವ ಹವ್ಯಾಸಗಳಿರಲಿಲ್ಲ ಮತ್ತು 7-8 ಪರೀಕ್ಷೆಗಳನ್ನು ಪಾಸ್ ಮಾಡಿದ್ದ, ಪಾಸ್ ಮಾಡಿ ಕೊನೆಗೆ ಈ ಸಬ್ ಇನ್ಸ್ಪೆಕ್ಟರನ್ನು ಆಯ್ಕೆ ಮಾಡಿಕೊಂಡಿದ್ದ. ನಾನು ಸಾವಿರಾರು ಜನರಿಗೆ ನನ್ನ ಜೀವನದಲ್ಲಿ ನ್ಯಾಯ ಒದಗಿಸ್ಕೊಬೇಕು ಅನ್ನುವಂಥ ಕೆಲಸ ಇದು, ಅದಕ್ಕೋಸ್ಕರ ನಾನು ಸೇರಿದ್ದೇನೆ ಅಂತ ಹೇಳಿ ಹೇಳ್ಕೊಳ್ಳೋವಂಥದ್ದು. ಹಾಗಾಗಿ ಇವತ್ತು ನಮಗೆ ಅವರಿಗಷ್ಟು ನಷ್ಟ, ಜೊತೆಗೆ ನಮಗೂ ಕೂಡ ನಷ್ಟ ಆಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದೆ. ನಾವು ಇಲಾಖೆಯಲ್ಲಿ ಅವರ ಶ್ರೀಮತಿಯವರಿಗೆ, ಆ ಹೆಣ್ಮಗು ಎಲೆಕ್ಟ್ರಿಕ್ BE ಮಾಡಿ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು BE ಮಾಡಿದೆ, ಅವಳಿಗೆ ಸೂಕ್ತವಾದಂಥ ಕೆಲಸವನ್ನು ತತ್ಕ್ಷಣ ಕೊಡ್ತೇವೆ ಇಲಾಖೆಯಲ್ಲಿ ಅನ್ನುವಂಥ ಮಾತನ್ನು ತಮ್ಮ ಜೊತೆ ಹಂಚಿಕೊಳ್ತೇನೆ. ಆದರೆ ಅವರು ಬೇಡಿಕೆಯನ್ನಿಟ್ಟಿದ್ದಾರೆ, ಒಂದು ಮನವಿಯನ್ನು ಕೊಟ್ಟಿದ್ದಾರೆ, ಆ ಹೆಣ್ಮಗಳು ಒಂದು ಮನವಿಯನ್ನು ಕೊಟ್ಟಿದ್ದಾಳೆ. ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರಿನಲ್ಲಿ ಅಥವಾ ಜೆಸ್ಕಾಮ್ನಲ್ಲಿ, ಯಾಕೆಂದರೆ BE ಎಲೆಕ್ಟ್ರಿಕಲ್ ಮಾಡಿರೋದ್ರಿಂದ ಜೆಸ್ಕಾಮ್ನಲ್ಲಾದರೆ ನನಗೆ ಸೂಕ್ತ ಹುದ್ದೆ ಸಿಗುತ್ತೆ ಅನ್ನುವಂಥದ್ದನ್ನು ಅವರು ಕೇಳ್ಕೊಂಡಿದ್ದಾರೆ. ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಅದು ಸಾಧ್ಯ ಆಯಿತು ಅಂತಂದರೆ ಅದನ್ನು ಮಾಡಿಕೊಡ್ತೇವೆ. ಪೊಲೀಸ್ ಇಲಾಖೆಯಲ್ಲಂತೂ ಖಂಡಿತವಾಗಿ ಮಾಡ್ತೇವೆ ಅದರ ಬಗ್ಗೆ, ಅದು ಅವ್ರಿಗೆ ಸೂಕ್ತವಾದಂಥ, ಯಾಕೆಂದರೆ BE ಗ್ರ್ಯಾಜುಯೇಟ್ ಆಗಿರೋದ್ರಿಂದ ಅವರಿಗೆ PSI ಕ್ಯಾಡರು ಅಥವಾ ಯಾವುದು ಸೂಕ್ತ ಆಗ್ತದೆ ಆ ಕ್ಯಾಡರ್ನಲ್ಲೇ ಕೊಡ್ತೀವಿ ಅವರಿಗೆ. ಮತ್ತು ಬೇರೆ ಇಲಾಖೆದಾದರೆ ನಾವು DPR ಎಲ್ಲ ಚರ್ಚೆ ಮಾಡಬೇಕಾಗ್ತದೆ, ಸೂಕ್ತ ಹುದ್ದೆ ಖಾಲಿ ಇರಬೇಕಾಗುತ್ತೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಿ ನಾನು ಮುಖ್ಯಮಂತ್ರಿಗಳು, ನಾನು ಶಿವರಾಜ್ ಅವರು, ಪ್ರಸಾದ್ ಅಬ್ಬಯ್ಯ ಅವರು, ನಾವೆಲ್ಲ ಮಾತಾಡಿ ಅದು ಸಾಧ್ಯ ಆಯಿತು ಅಂದರೆ ಅದು ಅಲ್ಲಿಗೆ ಮಾಡಿಕೊಡ್ತೇವೆ. ಎರಡನೇದು, ಅವರ ಕುಟುಂಬಕ್ಕೆ
ನಾವು ಸರ್ಕಾರದಿಂದ ಸಹಾಯ ಹಸ್ತವನ್ನು ನೀಡ್ತಕ್ಕಂಥದ್ದು ನಮ್ಮ ಇಲಾಖೆಯಿಂದ ಮತ್ತು ಮುಖ್ಯಮಂತ್ರಿಗಳಿಂದ ಆ್ಯಸ್ ಎ ಸ್ಪೆಷಲ್ ಗ್ರಾಂಟ್ ನಾವು ಒಂದು 50 ಲಕ್ಷ ರೂಪಾಯಿಯನ್ನು ಅವರ ಕುಟುಂಬಕ್ಕೆ ಕೊಡ್ತೇವೆ. ಅದನ್ನು ನಾವು ಹೋದ ತಕ್ಷಣ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದನ್ನು ಬಿಡುಗಡೆ ಮಾಡ್ತೇವೆ. ಇಷ್ಟು ಇವತ್ತು ನಮ್ಮ ಏನು ಇಲ್ಲಿಗೆ ನಾವು ಕೊಟ್ಟಂಥ ಭೇಟಿ ಒಂದು ಸಾಂತ್ವನ ಹೇಳುವಂಥದ್ದು ಮತ್ತು ಮುಂದೆ ಹೋಗಬೇಕಲ್ಲ, ಸಂಸಾರ ಮುಂದೆ ಹೋಗಬೇಕು, ಅದಕ್ಕಾಗಿ ಯಾವ ರೀತಿ ನಾವು ಸಹಾಯ ಮಾಡ್ಬೋದು ಅದನ್ನು ಸರ್ಕಾರ ಮತ್ತು ನಾವೆಲ್ಲರೂ ಕೂಡ ಮಾಡ್ತೇವೆ ಅಂಥೇಳಿ ಅವರಿಗೆ ಆಪಾದನೆ ಮಾಡಿದ್ದಾರೆ. ಅದು ಎರಡನೇ ಭಾಗ. ಅವರು ಶಾಸಕರು, ಅಲ್ಲಿನ ಶಾಸಕರು, ಅವರ ಪುತ್ರ ನಮಗೆ ಹಣ ಕೇಳಿದರು ಅಂತ ಹೇಳಿ ಹೇಳಿದ್ದಾರೆ. ಅದನ್ನು ತನಿಖೆಗೆ ಆದೇಶ ಮಾಡಿದ್ದೇನೆ. ಅವತ್ತೇ ಅವತ್ತಿನ ಸಂಜೆ ಒಳಗಾಗಿ ಇಲಾಖೆಯಲ್ಲಿ COD ಆದೇಶ ಮಾಡಿದ್ದೇವೆ. ಯಾಕೆಂದರೆ ಇಲ್ಲಿ ಸ್ಥಳೀಯರ SP ಆಗಲಿ ಅಥವಾ ಅವರ ಸಿಬ್ಬಂದಿ ಆಗಲಿ ಅಷ್ಟೊಂದು ಸಮಂಜಸವಾಗಿ ಆಗುತ್ತೋ ಇಲ್ಲವೋ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸಿದರು. ನಮಗೆ ನ್ಯಾಯ ಸಿಗೋದಿಲ್ಲ ಅದು ಇದು ಅಂತೇಳಿ ಅದಕ್ಕೆ ನಾವು COD ಎನ್ಕ್ವೈರಿಯನ್ನು ಮಾಡಿದ್ದೇವೆ. ಅದು ಎನ್ಕ್ವೈರಿಯಲ್ಲಿ ಅವರ ಪುತ್ರ, ಅವ್ರ ಶಾಸಕರು, ಅವರ ಯಾರಾದರೂ ಅದು ಸಂಬಂಧಪಟ್ಟವರು, ಅವರಿಗೆ ನಾನು ಹೇಳಕ್ಕೆ ಹೋಗೋದಿಲ್ಲ, ಅವರ ತನಿಖೆಯನ್ನು ಆದಷ್ಟು ಶೀಘ್ರವಾಗಿ ತನಿಖೆ ಮಾಡ್ತೇವೆ. ಯಾರಿಗೆ ಒಂದು ನಿಮಿಷ ನಾನು ಮುಗಿಸ್ತೀನಿ. ಆನಂತರ ಒಂದು ವೇಳೆ ಯಾರಿಗೆ ಶಿಕ್ಷೆ ಆಗಬೇಕು ಅಂತ ವರದಿಯಲ್ಲಿ ಬರ್ತದೆ. ನಮ್ಮ ಫೈಂಡಿಂಗ್ಸ್ ಏನಂತ ಗೊತ್ತಿಲ್ಲ. ಅದರಲ್ಲಿ ಬಂದ ಮೇಲೆ ಅದಕ್ಕೆ ತಕ್ಕಂಥ ಕ್ರಮವನ್ನು ನಾವು ತಗೊಳ್ತೀವಿ. ಯಾಕಂದ್ರೆ ಇಲ್ಲಿ ರಾಜ್ಯದಲ್ಲಿ ಇರುವಂತ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಮಕ್ಕಳಿಗೆ ಸಹ ಇವತ್ತು ಯಾರಲ್ಲಿ ಎಲ್ಲೇ ಬಿಟ್ಟು ಬಂದು ಮಾಡ್ತಾರ ಅದನ್ನ ಕಂಟ್ರೋಲ್ ಮಾಡಿದ್ರೆ ನ್ಯಾಯಯುತವಾಗಿ ಎಲ್ಲರೂ ಸಿಗುತ್ತಾರೆ. ನೋಡಿ, ಇಲಾಖೆಯಿಂದ ನಾವು ನಮ್ಮಲ್ಲಿ ಯಾರು ಕೂಡ ನಮ್ಮ ಹಂತದಲ್ಲಿ ಹಣ ತಗೊಂಡು ವರ್ಗಾವಣೆಯನ್ನ ಮಾಡೋದಿಲ್ಲ. ಸ್ಪಷ್ಟವಾಗಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಇದಕ್ಕೆ ವ್ಯತಿರಿಕ್ತವಾಗಿ ನಾನು ಒಂದು ಫಸ್ಟ್ ಸ್ಟೆಪ್ ಕ್ರಮ ತಗೊಂಡಿದ್ದೇನೆ. ವರ್ಷ ಟ್ರಾನ್ಸ್ಫರ್ ಆಗಬೇಕು. ನೀವು ಹೇಳ್ದಂಗೆ ವರ್ಷ ಅವರು ಯಾರ್ದೋ ಮನೆ ಬಾಗಿಲಿಗೆ ಹೋಗಿ ನಿಲ್ಲಬೇಕು, ಆಮೇಲೆ ಅವ್ರನ್ನ ರಿಕ್ವೆಸ್ಟ್ ಮಾಡಬೇಕು, ಅವರಿಗೆ ಹಣ ಕೊಡಬೇಕು, ಈ ಥರ ಎಲ್ಲ ಬರುತ್ತೆ ಅಂಥೇಳಿ ಅದನ್ನು 2 ವರ್ಷ ಮಾಡಿದ್ದೇನೆ. 2 ವರ್ಷ ಅವ್ರನ್ನ ಯಾರೂ ಕೂಡ ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಕಾನೂನು ಪ್ರಕಾರವಾಗಿ. ಒಂದು ವೇಳೆ ಯಾರಾದರೂ ಟ್ರಾನ್ಸ್ಫರ್ ಮಾಡಿದರೆ ಅವರು KIT ಮತ್ತೊಂದು ಕಡೆನೋ ಒಂದು ಅರ್ಜಿ ಹಾಕಿದರೆ ಸ್ಟೇ ಕೊಡ್ತಾರೆ. ಯಾಕೆಂದರೆ 2 ವರ್ಷದಕ್ಕೆ ಮುಂಚೆ ಮಾಡೋಂಗಿಲ್ಲ ಕಾನೂನು. ಈಗ ಮೊನ್ನೆ ತಾನೇ ಕಳೆದ ಸೆಷನ್ನಲ್ಲಿ ಮಾಡಿದ್ದೇನೆ. ನೋಡ್ರಿ, ನಾನು ವಿರೋಧ ಪಕ್ಷದವರಿಂದ ಪಾಠ ಕಲಿಬೇಕಾಗಿಲ್ಲ. ಕೇಳ್ರಿ, ಕೇಳಿ ಸ್ವಲ್ಪ. ವಿರೋಧ ಪಕ್ಷದವರು ಹೇಳಿದ್ದನ್ನ ನಾನು ಕೇಳೋಕ್ ತಯಾರಿಲ್ಲ. ನಮಗೆ ಜವಾಬ್ದಾರಿ ಇದೆ. ಸ್ವಲ್ಪ ಕೇಳಿಯಪ್ಪ. ನಾನು ಲೆಟ್ ಮಿ ಕಂಪ್ಲೀಟ್. ನಾನು ಅವರ ಮನೆಯವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಆಧಾರದ ಮೇಲೆ ನಾವು ಕ್ರಮ ತಗೊಳ್ತೀವಿ. CBI ಕೊಡೋದಿಲ್ಲ. CBIಗೆ ಕೊಡುವಂತ ಅರ್ಹತೆ ಈ ಕೇಸ್ನಲ್ಲಿ ಇಲ್ಲ. ಆದ್ರಿಂದ ನೋಡ್ರಿ, ಕೇಳಪ್ಪ, ಅವ್ರು ಒತ್ತಾಯ ಮಾಡಿದ್ದಾರೆ. ಅವ್ರಿಗೇನು ನ್ಯಾಯ ಬೇಕು? CBI ಆಗಲಿ, COD ಆಗಲಿ, ಮತ್ತೊಂದಾಗಲಿ, ಅವ್ರಿಗೆ ನ್ಯಾಯ ಬೇಕು. ನ್ಯಾಯ ಒದಗಿಸ್ಕೊಡ್ತೇವೆ ನಾವು. ಹೇಳ್ತಾರಪ್ಪ, ಅವ್ರು ಹೇಳ್ತಾರೆ, ನೀವು ಅವರು ಹೇಳ್ತಾರೆ, ನೀವು ಹೇಳ್ತೀರಾ. ಕಾರಣ ಕೊಡಕ್ ಹೋಗೋದಿಲ್ಲ ಈಗ. ಅದರ ಅರ್ಹತೆ ಇಲ್ಲ ಅಂತ ಹೇಳಿದ್ದೇನೆ. ಅದರ ಅಗತ್ಯ ಕೇಳಿಯಪ್ಪ. ಒಬ್ಬೊಬ್ರು ಮಾತಾಡ್ರಿ. ಪ್ರೆಸ್ ಕಾನ್ಫರೆನ್ಸ್ ಅಂದ್ರೆ ಏನು? ಅದು ನಾವು ನ್ಯಾಯ ಒದಗಿಸ್ಕೊಡ್ಬೇಕು, ನ್ಯಾಯ ಒದಗಿಸ್ಕೊಡ್ತೇವೆ. ಆಯ್ತಾ? ಕುಟುಂಬದವರ ಬೇಡಿಕೆ ಇದೆ, ನಾವು ಅವರಿಗೆ ಕನ್ವಿನ್ಸ್ ಮಾಡ್ತೀವಿ. ನೀವು ನೋಡಿಯಪ್ಪ, ಇದು ನ್ಯಾಯ, ಇದನ್ನು ಒದಗಿಸ್ಕೊಡ್ತೀವಿ. ನಿಮಗೆ CBI ಅಗತ್ಯತೆ
ಒಂದು ವೇಳೆ ಅವ್ರಿಗೆ ನ್ಯಾಯ ಸಿಗ್ಲಿಲ್ಲ ಅನ್ಕೊಳ್ಳಿ, ಆಮೇಲೆ ಮುಂದೆ ನೋಡೋಣ. ಗೊತ್ತಿಲ್ಲ ನನಗೆ, ಅದನ್ನೇ ನಾವು ತನಿಖೆ. ರೇ ಕೇಳು ಮರೆ, ಅಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರು ಐ ಜಿ ಲೆವೆಲ್ ನಲ್ಲಿ ಆಗುತ್ತೆ. ಕೇಳಿ, ಸರ್ಕಾರದ ಲೆವೆಲ್ ಬರಲ್ಲ. ಈಗ ಸ್ವಲ್ಪ ಕೇಳಿ, ಸ್ವಲ್ಪ ಕೇಳ್ರಿ. ಹೌದು, ನಾನೇ ಹೇಳ್ತೀನಿ ಅದಕ್ಕೆ ಯಾಕೆ ಮಾಡಿದ್ರು ಅಂತೇಳಿ. ಸಿ ಓ ಡಿ ಎನ್ಕ್ವೈರಿ ಆಗುತ್ತೆ. ಸಿ ಓ ಡಿ ಕೇಳಿ, ಸಿ ಓ ಡಿ ಎನ್ಕ್ವೈರಿನಲ್ಲಿ ಅವ್ರು ಯಾಕೆ 7 ತಿಂಗಳಿಗೆ ಟ್ರಾನ್ಸ್ಫರ್ ಮಾಡಿದ್ರು, ಮಾಡ್ತೀವಿ ಅಂತ ಹೇಳಿದ್ರು, ಇದೆಲ್ಲಾನು ಬರುತ್ತೆ. ಹೌದು, ಹೌದು, ತನಿಖೆ ಆರಂಭ ಆಗಿದೆ. ಬರುತ್ತೆ ರೀ, ಅವ್ರು ತಗೊಳ್ತಾರೆ. ನಾನು ನೀವು ಕೊಡ್ತೀವಾ? ಅಲ್ಲಪ್ಪ, ಡಾಕ್ಟರ್ ಕೊಡ್ತಾನೆ, ಡಾಕ್ಟರ್ ತಗೊಳ್ತಾರೆ ಅವರು. ಸಿ ಓ ಡಿನವರು ಎಫ್ ಎಸ್ ಎಲ್ಗೆ ಹೋಗಿದ್ದೆ, ಬೆಂಗಳೂರಿಗೆ ಎಫ್ ಎಸ್ ಎಲ್ಗೆ ಸ್ಯಾಂಪಲ್ ಕಳಿಸಿದ್ದಾರೆ, ಅದರ ರಿಪೋರ್ಟ್ ಬರುತ್ತೆ. ನಾನು ಮಾಡ್ತೀನಾ? ಯಾರು ನಾನು? ಅದು ಕೇಳಿ, ಅದಕ್ಕೆ ಅದಕ್ಕೆ 16 ಇಷ್ಟು ಹೇಳಿಯಪ್ಪ. ನಾವು ಅವರು ಸೀನಿಯರ್ ಆಫೀಸರ್ಸ್ಗಳ ಜೊತೆ ಚರ್ಚೆ ಮಾಡಿ, ಯಾಕೆಂದರೆ ಇದು ಇದು ಯಾವ ರೀತಿ ಸಾವು ಆಗಿದೆ ಅನ್ನೋದು ಗೊತ್ತಾಗಬೇಕಲ್ಲ. ಹೌದು, ಅದಕ್ಕೆ ಅದಕ್ಕೆ ನಾವು ನೋಡ್ರಿ, ಡಿಪಾರ್ಟ್ಮೆಂಟಲ್ಲಿ ಸ್ಥಳೀಯವಾಗಿ ಎಸ್ ಪಿ ಸಮರ್ಥರಿದ್ದಾರೆ, ಡಿ ಐ ಜಿ ಸಮರ್ಥರಿದ್ದಾರೆ, ಐ ಜಿ ಸಮರ್ಥರಿದ್ದಾರೆ. ಒಂದೊಂದು ಸಾರಿ ನಾವು ಯಾಕೆ ಸಿ ಓ ಡಿಗೆ ಕೊಡ್ತೀವಿ ಅಂದರೆ, ಸ್ಥಳೀಯವಾಗಿ ಏನು ಕೂಡ ಅವ್ರು ಇನ್ಫ್ಲುಯೆನ್ಸ್ ಮಾಡಿದ್ರು, ಇವ್ರು ಇನ್ಫ್ಲುಯೆನ್ಸ್ ಮಾಡಿದ್ರು, ಅದಾಯಿತು ಇದಾಯಿತು ಅಂತೇಳಿ ಅಪಾದನೆಗಳು ಬರಬಾರ್ದು ಅಂತೇಳಿ ನಾವು ಸಿ ಓ ಡಿಗೆ ಕೊಡ್ತೀವಿ. ಸಿ ಓ ಡಿಗೆ ಮುಟ್ಟೋಕ್ಕಾಗೋದಿಲ್ಲ, ಯಾರು ಅಲ್ಲಿ ಇನ್ಫ್ಲುಯೆನ್ಸ್ ಮಾಡೋಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ಸಿ ಓ ಡಿಗೆ ಕೊಡೋದು. ಲೇಟಿನ ಪ್ರಶ್ನೆ ಅಲ್ಲಪ್ಪ ಇದು, ಅವರು ಚರ್ಚೆ ಮಾಡಿ ಅಧಿಕಾರಿಗಳು ಅವರು ಕಂಪ್ಲೀಟ್ ಚರ್ಚೆ ಮಾಡಿ ಚರ್ಚೆ ಮಾಡಿಕೊಂಡು ಅಧಿಕಾರಿಗಳು ಸೀನಿಯರ್ ಆಫೀಸರ್ಸ್ ಎಲ್ಲ ಚರ್ಚೆ ಮಾಡಿಕೊಂಡು ಮಾಡಿದ್ದಾರೆ. ಮಾಡಿದಾರಲ್ವಾ? ಗಂಟೆ ಬಿಡಿ, ಮಾಡಿದಾರ ಇಲ್ವಾ? ಸಂದರ್ಭದಲ್ಲಿ ಎಸ್ ಪಿ ಅವರಿಗೆ ಒಂದು ಪ್ರಭಾವಿ ಮುಖಂಡರೊಬ್ಬರಿಂದ ಫೋನ್ ಬಂತು, ಹಂಗಾಗಿ ವಿಳಂಬ ಆಯ್ತು. ಗೊತ್ತಿಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ. ಅದೆಲ್ಲ ಸಿ ಓ ಡಿನಲ್ಲಿ ಬರುತ್ತೆ, ಅಕಸ್ಮಾತ್ ಅಂಥದ್ದು ಏನಾರು ಇದ್ರೆ ಎನ್ಕ್ವೈರಿನಲ್ಲಿ ಬರುತ್ತೆ. ಅಂಥದ್ದೇನು ನೋಡಿ, ಈಗ ಆಯಿತು, ಈಗ ಪ್ರತಿಭಟನೆ ಮಾಡಿದ್ರು, 16 ಗಂಟೆ ಆಯಿತು, 8 ಗಂಟೆ ಆಯಿತು, ಅದು ಒಂದು ಕಡೆ ಇಡಿ. ಆದರೆ ಸಿ ಓ ಡಿ ಎನ್ಕ್ವೈರಿ ಆಗಿದೆ ಅಲ್ವಾ, ಎಫ್ ಐ ಆರ್ ಆಗಿದೆ ಅಲ್ವಾ? ಯಾವುದು? ಹೌದ್ರಿ, ಕಾನೂನಲ್ಲಿ ಕಾನೂನಲ್ಲಿ ಏನಿದೆ ಗೊತ್ತಾ? ಅಲ್ಲಲ್ಲ, ಕಾನೂನಲ್ಲಿ ಏನಿದೆ ಗೊತ್ತಾ? ಪ್ರಿಲಿಮಿನರಿ ಎನ್ಕ್ವೈರಿ ಆಗಬೇಕು, ಆಮೇಲೆ ಎಫ್ ಐ ಆರ್ ಹಾಕಿ ಆಮೇಲೆ ಅರೆಸ್ಟ್ ಮಾಡೋದು. ಎಕ್ದಮ್ ಒಡೆಗೆ ಅರೆಸ್ಟ್ ಮಾಡೋದಿಲ್ಲ. ಅದು ಈಗ ಆಯ್ತಪ್ಪ, ನಾನು ಹೇಳ್ತಾ ಇದ್ದೀನಿ, ಸಿ ಓ ಡಿನಲ್ಲಿ ರಿಪೋರ್ಟಲ್ಲಿ ಬಂದರೆ ಅವ್ರು ಎಸ್ಕೇಪ್ ಆಗೋಕ್ಕೆ ಸಾಧ್ಯನೇ ಇಲ್ಲಲ್ಲ. ಯಾರು? ಅವ್ರು ಹೇಳ್ತಾರ್ರಿ, ಅವರೇ ಹೋಮ್ ಮಿನಿಸ್ಟರ್ ಇದ್ರಲ್ರಿ, ಅವರೇ ಹೋಮ್ ಮಿನಿಸ್ಟರ್ ಇರಲಿಲ್ವಾ? ಅವಾಗ ಸಿ ಓ ಡಿ ಏನಾಗಿತ್ತು? ಅವಾಗ ಸಿ ಓ ಡಿ ಚೆನ್ನಾಗಿತ್ತ? ಸಿ ಬಿ ಐ ಚೆನ್ನಾಗಿತ್ತ? ಹೇಳಕ್ಕೇನು ಹೇಳ್ತಾರೆ ಅಲ್ಲ. ಈಗ ಎಲ್ಲಾ ಕ್ಷೇತ್ರದ ಶಾಸಕರು ಎಲ್ಲರೂ ಬಂದ್ರೆ ಒಬ್ರು 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 ಅವ್ರ ಮೇಲೆ ಯಾಕೆ ರೇಗ್ತೀರ? ನನ್ನ ಮೇಲೆ ರೇಗ್ರಿ? ಆಯಾ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ನೀವು 50 ವರ್ಷದಿಂದ ರಾಜಕೀಯ ಮಾಡ್ಕೊಂತ? ಏ ಇಲ್ಲಪ್ಪ, 35 ವರ್ಷ. ಅದ್ಯಾಕೆ 15 ವರ್ಷ ಅಳಬನ್ ಮಾಡಾಕ್ತಿಯಲ್ಲ? ಆಯಾ ಕ್ಷೇತ್ರದ ಸರ್, ಆಯಾ ಕ್ಷೇತ್ರದಕ್ಕೆ ಆಯಾ ಜಾತಿಯವರೇ ಗನ್ಮನ್ ಬೇಕು, ಆಯಾ ಕ್ಷೇತ್ರದ ಸಿಪಿಐ ಬೇಕು ಅನ್ನೋದು ಯಾಕೆ ನೀವು ಅದನ್ನ? ಇಲ್ಲ, ನಮ್ಮ ಕಾನೂನಿನಲ್ಲಿ ಆ ರೀತಿ ಇಲ್ಲ. ಅಲ್ಲ ಅಲ್ಲ, ಕಾನೂನಲ್ಲಿ ಇಲ್ಲ. ಕೇಳ್ಕೊಳ್ತಾರೆ, ಅವಾಗ ಎಕ್ಸಾಮಿನ್ ಮಾಡಿ ಕೊಡ್ತಾರೆ. ಕಾನೂನಲ್ಲಿ ಜಾತಿ ಆಧಾರದ ಮೇಲೆ ಪೋಸ್ಟಿಂಗ್ಸ್ ಕೊಡಲ್ಲ. ಸರಿ, ತಗೊಳ್ತಾರೆ ಅಂದ್ರೆ ನಾನೇನಪ್ಪ ಮಾಡ್ಲಿ? ಆಯ್ತು ಮಾಡಿ. ಈಗ ಜಾತಿ ಆಧಾರದ ಮೇಲೆ ಮಾಡೋದಿಲ್ಲ, ಪೋಸ್ಟಿಂಗ್ಸ್ ಮಾಡಲ್ಲ. ಖಂಡಿತವಾಗಿ ಖಂಡಿತವಾಗಿ ನಾವೆಲ್ಲರೂ ಕೂಡ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಏನೋ
ನಿಲ್ಲಿಸೋದಕ್ಕೆ, ಭ್ರಷ್ಟಾಚಾರವನ್ನು ನಿಲ್ಲಿಸೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ. ಸಾರಿ, ಎರಡು ವರ್ಷದವರೆಗೆ ಟ್ರಾನ್ಸ್ಫರ್ ಮಾಡಕ್ ಬರಲ್ಲ ಅಂತ ಈ ಪ್ರಕರಣದಲ್ಲಿ 7 ತಿಂಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಟ್ರಾನ್ಸ್ಫರ್ ಮಾಡಿದ ಅಧಿಕಾರಿ ಮೇಲೆ ಈವರೆಗೆ ಏನು ಕ್ರಮ ಕೈಗೊಂಡಿಲ್ಲ. ಈಗ ನಾನು ಹೇಳಿದೆ ನಿಮಗೆ, ಅರ್ಥ ಮಾಡ್ಕೊಂಡಿಲ್ಲ ನೀವು. ಸಿ ಓ ಡಿ ಎನ್ಕ್ವೈರಿಯಲ್ಲಿ ಬರೀ ಒಂದಿಷ್ಟೇ, ಇಷ್ಟಕ್ಕೆ ಮಾತ್ರ ಸ್ವಲ್ಪ ತಳಿ, ಟರ್ಮ್ಸ್ ಆಫ್ ರೆಫರೆನ್ಸ್ ಇಷ್ಟಕ್ಕೆ ಮಾತ್ರ ಸ್ಥಿಮಿತವಾಗಲ್ಲ. ವೈಡರ್ ಟರ್ಮ್ಸ್ ಆಫ್ ರೆಫರೆನ್ಸು, ಯಾರು ಅಧಿಕಾರಿ ಮಾಡಿದ್ರು, ದುಡ್ಡು ಕೇಳಿದವ್ರು ಯಾರು, ಇವೆಲ್ಲವನ್ನು. ಹೌದ್ರಿ, ಅದಕ್ಕೆ ಹೇಳಿದ್ದು ಸಿ ಓ ಡಿ ಎನ್ಕ್ವೈರಿಯಲ್ಲಿ ಬರುತ್ತೆ ಅದೆಲ್ಲ ಅಂತ. ಅವ್ರು ಆರೋಪ ಮಾಡಿದ್ದಾರೆ, ಆರೋಪ ಅದನ್ನು ಚೆಕ್ ಮಾಡ್ಬೇಕಲ್ಲ. ಅಲ್ಲಪ್ಪ, ಚೆಕ್ ಮಾಡ್ಬೇಕಲ್ವಾ? ಈಗ ನಾನ್ ನಿಮ್ ಮೇಲೆ ಏನೋ ಒಂದು ಆರೋಪ ಮಾಡ್ಬಿಡ್ತೀನಿ, ಸತ್ಯನ? ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕು ಅಂತ ಮಾಡ್ತೀನಿ. ಮಾಡಕ್ಕಾಗತ್ತಾ? ಹಂಗಾಗಲ್ಲ. ಅಲ್ಲಲ್ಲ, ನಾವೇ ನಾನು ಹೇಳಿದೆ, ಒಂದು ಸ್ಟೆಪ್ ಎರಡು ವರ್ಷದ ತಂದಿದ್ದೀನಿ. ಸಬ್ ಇನ್ಸ್ಪೆಕ್ಟ್ರಿಂದ ಹಿಡಿದು ನಮಗೆ ಎಸ್ ಪಿವರೆಗೂ 2 ವರ್ಷಕ್ಕೆ ತಂದಿದ್ದೀನಿ. ಇದು ಮೊದಲನೇ ಸ್ಟೆಪ್ಪು. ಅವಾಗ ಏನಾಗುತ್ತೆ, 2 ವರ್ಷ ಯಾರೂ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಇದು ವರ್ಷ ವರ್ಷ ಮಾಡ್ತಾರೆ. ವರ್ಷ ಆದ ತಕ್ಷಣ ಬಡ ಬಂದು ಟ್ರಾನ್ಸ್ಫರ್ ಕೇಳೋದು, ಟ್ರಾನ್ಸ್ಫರ್ ಮಾಡೋದು. ನೋಡಿ, ರಾಯ್ ರೆಡ್ಡಿ ಉತ್ತರ ಕೊಡ್ಬೇಕು. ಏ, ನಾನ್ ಹೆಂಗ್ರಿ ಉತ್ತರ ಕೊಡೋದು? ಅಲ್ಲಪ್ಪ, ರಾಯ್ ರೆಡ್ಡಿ ನೋಡಿ, ಕೇಳಿ ಸ್ವಲ್ಪ ಕೇಳಿ ಅಣ್ಣ. ರಾಯ್ ರೆಡ್ಡಿ ಅವರ ಮಾತುಗಳಿಗೆ ನಾನು ಉತ್ತರ ಕೊಡೋದಿಲ್ಲ. ಅದು ಅವರ ವೈಯಕ್ತಿಕ ಅಭಿಪ್ರಾಯ. ನೆಕ್ಸ್ಟ್ ಟೈಮ್ ರಾಯ್ ರೆಡ್ಡಿ ಅವರು ಪ್ರೆಸ್ಸಲ್ಲಿ ಮೀಟ್ ಮಾಡುವಾಗ ನಿಮ್ಮನ್ನ ದಯಮಾಡಿ ಕೇಳಿ. ಅಲ್ಲಲ್ಲ, ಅವ್ರ ಹೆಸರಾದ್ರೂ ಹೇಳ್ಬೇಕಲ್ರಿ, ಸುಮ್ಮನೆ ಎಲ್ಲ ಒಂದು ಗಾಳಿನಲ್ಲಿ ಗುಂಡು ಹೊಡಿಯೋಕ್ಕಾಗಲ್ಲ. ಹೆಸರು ಹೇಳಬೇಕು, ಯಾರು ಪರಮೇಶ್ವರ್ ದೂರ್ತಾಂಡವನೆ ಹೇಳಬೇಕು, ಹೇಳಬೇಕು. ನಾನು ನಿಮ್ಮ ಮೇಲೆ ಒಂದು ಅಲಿಗೇಷನ್ ಮಾಡಬೇಕಾದ್ರೆ ನಿಮ್ಮ ಮೇಲೆ ಹೇಳಬಾರ್ದ? ನಾನು ಸುಮ್ಮನೆ ಹೇಳ್ಬಿಡೋದ? ಅವ್ರು ಹೇಳಿದರೆ ಆಯ್ತಪ್ಪ, ನೋಡೋಣ, ಎನ್ಕ್ವೈರಿ ಮಾಡೋಣ, ಅವ್ರ ಮೇಲೂ ಎಫ್ ಐ ಆರ್ ಹಾಕೋಣ. ಗೊತ್ತಿಲ್ಲ ನನ್ನ, ಅವ್ರು ಏನು ಹೇಳಿದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ. ಮರ ನೀನು ಹೆಂಗೆ ಸುಳ್ಳು ಹೇಳೋದು ಅವನು? ನೋಡಿ ಕೇಳಿ, ಇಲ್ಲಿ ನೀವೇನು ಟಿಸ್ಟ್ ಮಾಡಿ ಟರ್ನ್ ಮಾಡಿದ್ರು ನಾನು ಅದೇ ಉತ್ತರ ಕೊಡೋದು. ಹಾಂ, ಇವೆಲ್ಲ ನಾನು 35 ವರ್ಷ ನೋಡ್ಕೊಂಡು ಬಂದಿದ್ದೀನಿ, ಅದು ಬಿಡಿ. ಈಗ ರಾಯ್ ರೆಡ್ಡಿ ಅವರು ಅವರ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ, ಅದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಬಿಡಿ, ಪ್ರಕರಣ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಕುಗ್ಗಿಸಿರ್ತಕ್ಕಂಥ ಸರ್, ಅಧಿಕಾರಿಗಳು ಸರ್, ಇದರಿಂದ ಏನು ಈಗ ಈಗ ಒಂದು ತನಿಖೆಯಲ್ಲಿ ಏನೊಂದು ಇದಾಗ್ತದೆ ಅಂತ ಸರ್? ನಾನು ಈಗಾಗಲೇ ನೋಡಿ, ಈಗಾಗಲೇ ನಾವು ನಮ್ಮ DG ಅವರು ಮತ್ತು ಎಲ್ಲ ಅಧಿಕಾರಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೇವೆ. ನೋಡಿ, ಇಂಥ ಪ್ರಕರಣಗಳು ಎಲ್ಲೂ ಕೂಡ ಆಗಬಾರ್ದು. ಹಣ ಮತ್ತೊಂದು, ಯಾವುದೇ ಕಾರಣಕ್ಕೂ ಯಾರಾದರೂ ಹಣ ತಗೊಳ್ತಾರೆ, ಇಲಾಖೆಯಲ್ಲಾಗಲಿ ಸರ್ಕಾರದಲ್ಲಾಗಲಿ ಹಣ ತಗೊಳ್ತಾರೆ ಅನ್ನೋ ವಿಚಾರವನ್ನು ಗಂಭೀರವಾಗಿ ತಗೋಬೇಕು ಅಂತೇಳಿ ಈಗಾಗಲೇ ನಾನು, ನಮ್ಮ DG ಅವರು, ನಾವೆಲ್ಲರೂ ಕೂಡ ಸಭೆ ಮಾಡಿ ನಾವು ಅವರಿಗೆ ಸೆನ್ಸಿಟೈಸ್ ಮಾಡಿದ್ದೇವೆ. ಇದ್ರ ಮೀರಿ ಮಾಡ್ತಕ್ಕಂಥದ್ದು ಗಮನಕ್ಕೆ ಬಂದಾಗ ಖಂಡಿತವಾಗಿ ಕ್ರಮ ತಗೊಂಡು ರಿಪೋರ್ಟ್ ಬರಬೇಕಲ್ರಿ. ಈ ಕೇಸ್ ಇರ್ಬೋದು ಸರ್, ಇಲ್ಲಿ ಎಲ್ಲರನ್ನೂ ರಕ್ಷಣೆ ಮಾಡ್ತಾ ಇದೆ ಈ ಸರ್ಕಾರ. ಯಾರ ಮೇಲೇನು ಕೂಡ ಗಂಭೀರ ಒಂದು ಏನಂದ್ರೆ ಅಲಿಗೇಷನ್ ಮಾಡ್ತಾ ಇಲ್ಲ, ಅವ್ರ ಶಿಕ್ಷೆ ಮಾಡ್ತಾ ಇಲ್ಲ, ಶಿಕ್ಷೆ ಕೊಡ್ತಾ ಇಲ್ಲ ಅಂತ. ನೋಡಿ, ನಿಮಗೆ ಒಂದು ಜ್ಞಾಪಕ ಮಾಡಿಕೊಡ್ತೀನಿ. ಅವರು ಸರ್ಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇತ್ತು, ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರೆಲ್ಲ. CBI ಅಂದರೆ ಏನು? ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಾಗ ಏನಂತಿದ್ದೋ, CBI ಕೊಡಿ, CBI ಕೊಡಿ ಅಂತಿದ್ದೋ ನಾವು ಹೇಳ್ತಾ ಇರಲಿಲ್ವಾ? ಅವಾಗ ಏನು ಹೇಳ್ತಿದ್ರು, ಸದನದಲ್ಲಿ ಹೇಳಿರೋದು ಆನ್ ರೆಕಾರ್ಡ್ ಇದೆ, ಚೋರ್ ಬಚಾವೋ ಸಂಸ್ಥೆ ಅಂತ ಹೇಳೋರು. ಈಗ ನಾವು ಸರ್ಕಾರಕ್ಕೆ ಬಂದಿದ್ದೀವಿ, ಅವರು ವಿರೋಧ ಪಕ್ಷದಲ್ಲಿದ್ದಾರೆ, ಈಗ CBI ಕೊಡಿ ಅಂತಾರೆ. ಅವತ್ತು ಹೇಳಿದ್ದೇನು ಚೋರ್ ಬಚಾವೋ, ಇವತ್ತು
ಒಳ್ಳೆದಾಗೋಯ್ತಾ? ಆಮೇಲೆ ಈಗ ನಮ್ಮ ಸ್ನೇಹಿತರು ಇವರು ಹೇಳಿದರು ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರ ಬಗ್ಗೆ, ಅವರು ಗೃಹ ಸಚಿವರಾಗಿದ್ದರು, ಬೊಮ್ಮಾಯಿ ಅವರು ಗೃಹ ಸಚಿವರಾಗಿದ್ದರು, ಅರಗ ಜ್ಞಾನೇಂದ್ರ ಗೃಹ ಸಚಿವರಾಗಿದ್ದರು, ಅವರೆಲ್ಲ ಇರುವಾಗ ಸಿ ಓ ಡಿ ಹಂಗಾದರೆ ಚೆನ್ನಾಗಿತ್ತಾ? ಇವತ್ತು ಚಂದ ಕೆಟ್ಟೋಗಿದೆಯಾ? ಮೋಸ್ಟ್ ಎಫಿಷಿಯೆಂಟ್ ಸಿ ಓ ಡಿ, ನಮ್ಮ ಸಿ ಓ ಡಿ ಏನನ್ನ ತಿಳ್ಕೊಂಡಿದ್ದೀರಿ, ನಮ್ಮ ಪೊಲೀಸ್ ಏನಂತ ತಿಳ್ಕೊಂಡಿದ್ದೀರಿ ಅಂತ ಭಾಷಣಗಳು ಮಾಡಿದ್ದಾರೆ. ಇಟ್ಸ್ ಆಲ್ ನನ್ನ ರೆಕಾರ್ಡ್, ನಾನು ಹೇಳೋದಲ್ಲ. ಇವತ್ತು ಸಿ ಓ ಡಿ ಹಂಗಾರೆ ಕೆಟ್ಟೋಯ್ತಾ? ಸಿದ್ದರಾಮಯ್ಯ ಪರಮೇಶ್ವರರು ಬಂದಮೇಲೆ ಸಿ ಓ ಡಿ ಕೆಟ್ಟೋಯ್ತು? ಏನು ನ್ಯಾಯ ಇದಕ್ಕೆ? ಮಾತಾಡೋದಕ್ಕೂ ಏನಾರ ಒಂದು ಇರಬೇಕು. ಅವ್ರು ಹೇಳ್ತಾರಪ್ಪ, ಚಲುವಾದಿ ನಾರಾಯಣ ಸ್ವಾಮಿ ಅವರು ಈಗ ತಾನೇ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಮೇಲ್ಮನೆಯಲ್ಲಿ, ಆಯಿತಾ? ಅವ್ರು ಇನ್ನೂ ಸ್ವಲ್ಪ ವಿಚಾರಗಳನ್ನು ತಿಳ್ಕೊಳ್ಳಿ. ಅವರು 6 ವರ್ಷ 5-1 ಟರ್ಮ್ ಮಾಡಿದ್ದಾರೆ ಎಮ್ ಎಲ್ ಸಿ ಆಗಿ, ಅದು ಚೆನ್ನಾಗಿ ಗೊತ್ತಿದೆ ಅವ್ರಿಗೂ ಕೂಡ ಕಾನೂನುಗಳು. ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳಿ, ವಿರೋಧ ಪಕ್ಷದ ನಾಯಕ ಯಾವ ಪ್ರಶ್ನೆ? ಯಾವ ಪ್ರಶ್ನೆ ಅವರು? ನೋಡ್ರಿ, ಯಾವುದು ಆ ರೀತಿ ಬೇರೆ ಬೇರೆ ಡಿಫ್ರೆನ್ಶಿಯೇಟ್ ಮಾಡಕ್ ಹೋಗೋದಿಲ್ಲ. ನಾವು ಇವತ್ತು ಪರಿಶೀಲನೆ ಮಾಡಿ ಸಿ ಓ ಡಿ ರಿಪೋರ್ಟ್ ಬಂದ ತಕ್ಷಣ ಅವ್ರಿಗೇನು ವರದಿ ಅದರಲ್ಲಿ ಬರುತ್ತೆ ನೋಡಿಕೊಂಡು ನಂತರ ಮಾಡ್ತೀವಿ. ಅವನು ಮಾಡ್ತೀವಿ, ಮಾಡಲ್ಲ ಅಂತ ಹೇಳಿಲ್ಲಲ್ಲಪ್ಪ. ಎಲ್ಲವನ್ನೂ ಕೊಡಲ್ಲ. ಯಾವ ಕೇಸು ಸೆನ್ಸಿಟೈಸ್ ಆಗಿರುತ್ತೆ ಅವು ಕೊಡ್ತೀವಿ, ಯಾವ ಕೇಸು ಸೆನ್ಸಿಟೈಸ್ ಆಗಿರುತ್ತೆ ಅವು ಮಾತ್ರ ಕೊಡ್ತೀವಿ. ಎಲ್ಲ ಕೊಡಕ್ಕಾಗತ್ತ? ಏನು ಮಾನ್ಯ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ, ನಿಮ್ಮ ವಿರುದ್ಧ ಕಂಪ್ಲೇಂಟ್ಸ್ ಬಂದಿದೆ. ನಿಮ್ಮ ವಿರುದ್ಧ ಕಂಪ್ಲೇಂಟ್ಸ್ ಬಂದಿರೋದನ್ನು ಆಧಾರ ಇಟ್ಕೊಂಡು ನಿಮಗೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ನಾನು ಯಾಕೆ ಪರ್ಮಿಷನ್ ಕೊಡಬಾರ್ದು ಅನ್ನೋ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ನಾವು ಸಂಪುಟ, ನೀವು ಕೊಟ್ಟಿರುವಂಥ ಶೋಕಾಸೆ ತಪ್ಪು, ಯಾವುದೇ ಆಧಾರರಹಿತವಾಗಿರ್ತಕ್ಕಂಥ ಕಂಪ್ಲೇಂಟ್ ನಿಮಗೆ ಬಂದಿದೆ, ಅದರ ಆಧಾರದ ಮೇಲೆ ನೀವು ಕೊಡಬಾರ್ದು. ನೀವು ಶೋಕಾಸನ್ನು ವಾಪಸ್ ತಗೊಳ್ಳಿ ಮತ್ತು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬೇಡಿ, ರಿಜೆಕ್ಟ್ ಮಾಡಿ ಅಂತೇಳಿ ಸಂಪುಟ ಚರ್ಚೆ ಮಾಡಿ ವಿತಿನ್ ಇಟ್ಸ್ ಪವರ್ಸ್ ಅಡ್ವೈಸ್ ಮಾಡೋದಕ್ಕೆ ಅವಕಾಶ ಇದೆ. ಗವರ್ನರಿಗೆ ಅಡ್ವೈಸನ್ನು ಮಾಡಿದ್ದೇವೆ. ಅದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆ ಸಭೆಯಲ್ಲಿ ಇರೋಂಗಿಲ್ಲ. ಅವರು ಅಥರೈಸ್ ಮಾಡಿದ್ರು ಮಾನ್ಯ ಶಿವಕುಮಾರ್ ಅವರಿಗೆ, ಅವರ ಅಧ್ಯಕ್ಷತೆಯಲ್ಲಿ ರೆಸೊಲ್ಯೂಷನ್ ಮಾಡಿ ಕಳಿಸ್ಕೊಟ್ಟಿದ್ದೇವೆ. ಅವರು ನಮ್ಮ ಅಡ್ವೈಸನ್ನು ತೊಗೋಬೋದು ಅಥವಾ ಓವರ್ ರೂಲ್ ಮಾಡ್ಬೋದು. ಆ ಓವರ್ ರೂಲ್ ಮಾಡಬೇಕಾದ್ರೆ ಕಾನೂನಿನಲ್ಲಿ ಅದಕ್ಕೆ ಸಮಜಾಯಿಸಿ ಕೊಡಬೇಕು ಅಂತ ಇದೆ, ಜಸ್ಟಿಫಿಕೇಷನ್ ಅಂತ. ಅದನ್ನು ಅವರು ಕೊಡ್ಬೋದು ಬಿಡ್ಬೋದು, ಅದು ಅವ್ರಿಗೆ ಬಿಟ್ಟಿದ್ದು. ಈಗ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ನಾವೇನು ಅವರಿಗೆ ಅಡ್ವೈಸ್ ಮಾಡಿದ್ದೇವೆ ಆ ಅಡ್ವೈಸನ್ನು ಇಟ್ಕೊಂಡು ಕೂತಿದ್ದಾರೆ. ಮುಂದಿನ ಕ್ರಮ ಅವ್ರು ಏನು ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಸಿದ್ದರಾಮಯ್ಯನವರು ಯಾವುದೇ ರಾಜೀನಾಮೆ ಕೊಡುವಂತ ಯಾವುದೇ ಕೆಲಸಗಳನ್ನು ಮಾಡಿಲ್ಲ, ಆದ್ರಿಂದ ರಾಜೀನಾಮೆ ಕೊಡುವಂತ ಅಗತ್ಯತೆ ಇರಲ್ಲ. ಒಂದು ವೇಳೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟರೆ ಅದನ್ನ ಕಾನೂನು ಪ್ರಕಾರ ನಾವು ಹೋರಾಟ ಮಾಡ್ತೀವಿ. ಏನು ಅದು ನೆಕ್ಸ್ಟ್ ಫೇಸ್, ಅಲ್ಲಿ ತನಕ ಹೋಗೋದಿಲ್ಲಲ್ಲ. ಯಾರು? ಹೌದು, ನಮ್ಮ ಇಂಟರ್ನಲ್ ಪಾರ್ಟಿ ಅಫೇರ್ಸ್. ಅದು ಜೊತೆಗಿರಬೇಕು ಅಂತಾನು ಹೇಳ್ತಾರೆ, ಫೈಟ್ ಮಾಡಬೇಕು ಅಂತಾನು ಹೇಳ್ತಾರೆ. ಕಾನೂನು ನಮ್ಮ ಪಾರ್ಟಿಯ ವಿದಿನ್ ದಿ ಫೋರ್ ವಾಲ್ಸ್, ನಮ್ಮ ಪಾರ್ಟಿನಲ್ಲಿ ಏನು ಡೈರೆಕ್ಷನ್ ಕೊಡಬೇಕು ಕೊಟ್ಬಿಟ್ಟು ಹೋಗ್ತಾರೆ. ಅದಕ್ಕೆ ಅಲ್ವಾ ಹೈಕಮಾಂಡ್ ಅನ್ನೋದು? ಯಾರು ಹೇಳಿದ್ದು? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಅವರು ಏನು ಹೇಳಿದ್ರು, ಈಗಾಗಲೇ ನಾವು ಸಿ ಓ ಡಿ ತನಿಖೆಗೆ ಒಪ್ಪಿಸಿದ್ದೀವಿ. ತನಿಖೆ ಹಂತದಲ್ಲಿದೆ, ಈಗ ಅವರು
ಜನಪ್ರತಿನಿಧಿ ಆಗಿರೋದ್ರಿಂದ ನಾವು ಸಡನ್ಲಿ ಅವ್ರಿಗೆ ನಾವು ತಗೊಳಕ್ಕೆ ಬರೋದಿಲ್ಲ. ಹಾಗಾಗಿ ಪ್ರಕರಣ ತನಿಖೆ ಹಂತದಲ್ಲಿದೆ, ವರದಿ ಆಮೇಲೆ ಎಫ್ ಐ ಏನು ಪೋಸ್ಟ್ಮಾರ್ಟಮ್ ರಿಪೋರ್ಟ್, ಆ ರಿಪೋರ್ಟ್ ಬಂದಮೇಲೆ ತನಿಖೆ ಆಗುತ್ತೆ. ತನಿಖೆ ಆದಮೇಲೆ ಅದು ಅಪರಾಧಿ ಯಾರೇ ಇರಲಿ ನಾವು ಅವ್ರನ್ನ ಕ್ರಮ ಕೈಗೊಳ್ತೀವಿ ಅಂತಕ್ಕಂಥ ಭರವಸೆನ ನೀಡಿದ್ದಾರೆ. ಹೌದು, ಇವಾಗ ಕೂಡ ಅವ್ರಿಗೆ ಹೇಳಿದ್ವಿ ನಾವು ಅರೆಸ್ಟ್ ಮಾಡಿ ಆಮೇಲೆ ನಮ್ಮ ಇದೆ, ನಾವು ಬೇಡಿಕೆ ಇಟ್ಟಿದ್ದು ನಿಜ, ನಾವು ನೀನು ಕೇಳಿದ್ರು ಅದು ಸ್ಟ್ಯಾಂಡ್ ಇದೆ ನಮ್ದು ಇಲ್ಲಂತೇನಿಲ್ಲ, ಅದನ್ನು ಹೇಳಿದ್ರು ಅವ್ರಿಗೆ ಹೇಳಿದ್ದೀವಿ ಹೇಳಿದ್ದೀವಿ ನೋಡ್ರಿ, ಅವ್ರು ಹೇಳಿದಾರೆ ನಿಮ್ಮ ಮುಂದೆನೇ ಹೇಳಿದ್ದಾರೆ, ಅದು ಕ್ವಾಲಿಫೈಡ್ ಇಲ್ಲ ಅದು ಸಿ ಬಿ ಐ ಕೊಡಲಿಕ್ಕೆ ಅಂತ. ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ ಈಗ, ಅದು ನಮ್ಮ ಸಿ ಓ ಡಿಯಿಂದ ಏನಾದರೂ ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಬೇಕಾದ್ರೆ ಅವಾಗ ರೆಫರ್ ಮಾಡೋಣ, ಈಗೇನು ಅಂಥ ಅವಶ್ಯಕತೆ ಇಲ್ಲ, ಸಂಪೂರ್ಣವಾಗಿ ನಿಮಗೆ ನ್ಯಾಯ ದೊರಕಿಸಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ. ಇಲ್ಲ, ನಮಗೆ ಒಪ್ಪಿಗೆ ಐತೋ ಇಲ್ಲ ಅನ್ನೋದು ಮುಖ್ಯ ಅಲ್ಲ, ನಮಗೆ ಬೇಕಾಗಿರೋದು ನ್ಯಾಯ. ಅದೇ ಈಗ ಅವ್ರು ಈ ಭರವಸೆ ಹೇಳಿದಾರಲ್ಲ, ನಾವು ಸಿ ಓ ಡಿ ತನಿಖೆಯಿಂದ ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ, ಅದು ಸಂಸ್ಥೆಯಿಂದ ನಮಗೆ ಸಿಕ್ಕಿಲ್ಲ ಅಂದರೆ ಮುಂದೆ ಫರ್ದರ್ ಇದೆ. ಹೌದೌದು, ನಮಗೆ ಕಾವು ಮುಖ್ಯ ಅಲ್ಲ, ನ್ಯಾಯ ಸಿಗಂಥದ್ದು ಮುಖ್ಯ. ವಿಶೇಷ ಪರಿಹಾರ ಕೊಡ್ತೀವಿ ಅಂತ ಪ್ರೆಸ್ ಮೀಟಲ್ಲಿ ಹೇಳಿದ್ರು, ಅದಕ್ಕೆ ನಿಮ್ಮಲ್ಲಿ ಪ್ರಸ್ತಾಪ ಮಾಡಿರ ಒಳಗಡೆ? ಇಲ್ಲ, ನಮಗೆ ಅದೇನು ತಿಳಿಸಿ ನಿಮಗೆ, ನಮಗೆ ಅಲ್ಲ, ನಾವು ಸುಮಾರು 2 ಕೋಟಿ ಡಿಮ್ಯಾಂಡ್ ಮಾಡಿದ್ದೀವಿ ನಮ್ಮ ಕುಟುಂಬಕ್ಕೆ, ಅವರು 50 ಲಕ್ಷ ಅಂತ ಘೋಷಣೆ ನಮಗೆ ಅಲ್ಲೇನು ಹೇಳಿರಲಿಲ್ಲ. ನಮ್ಗೆ ಇಲ್ಲೇ ಬಂದು ಸಾರ್ವಜನಿಕವಾಗಿ ನಾವು ತಮ್ಮ ಮುಂದೆನೇ ಒಂದು ಅಲೌನ್ಸ್ ಮಾಡಿದ್ರಿಂದ ನೋಡೋಣ ಮುಂದಿನ ಹಂತದಲ್ಲಿ ಏನು. ಇಲ್ಲ, ನಮಗೆ ಆದಷ್ಟು ನಮ್ಮ ಕುಟುಂಬ ಹೀನಾಯ ಸ್ಥಿತಿಯಲ್ಲಿದೆ, ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರ ಮಾಡಿಕೊಡ್ರಿ, ಸಹಾಯಧನ ಕೊಡ್ರಿ ಅಂತ ನಾವು ಅವ್ರ ಮುಂದೆ ಕೇಳ್ಕೊಳ್ತೀವಿ. ಇಲ್ಲ, ನಮಗೆ ಅಲ್ಲೇನು ನಮಗೆ ಇದು ನಮಗೆ ಫಸ್ಟ್ ಅಕ್ಯೂಸ್ಡ್ ಅರೆಸ್ಟ್ ಆಗಬೇಕಂತ ಹೇಳಿದ್ದೀವಿ, ಅವ್ರು ಮಾತಾಡಿದ್ದೀವಿ ಆಯಿತು. ನಾವು ಆ ತನಿಖೆ ಹಂತದಲ್ಲಿ ಅದು ತನಿಖೆ ಬರಲಿ, ರಿಪೋರ್ಟ್ ಬಂದಮೇಲೆ ಅವರು ಯಾರೇ ಇರಲಿ, ಎಮ್ ಎಲ್ ಎ ಆಗಿರಲಿ ಎಮ್ ಎಲ್ ಎ ಮಗ ಆಗಿರಲಿ, ನಾವು ಅದನ್ನು ಗಂಭೀರವಾಗಿ ನಾವು ನಮ್ಮ ಸರ್ಕಾರ ಪರಿಗಣಿಸಿದೆ ಅಂತ ಹೇಳಿದ್ದಾರೆ. ಹೇಳಿದ್ರಲ್ಲ ನಿಮ್ಮ ಮುಂದೆ ಅದನ್ನ ಇಲ್ಲ, ಅದನ್ನು ಇನ್ನೂ ನಾವು ಮಾತಾಡ್ತೀವಿ. ಅವರು ನಮಗೆ ಯಾವುದೇ ನಮ್ಮ ಅನುಮತಿ ಕೇಳೋದು ಅವಶ್ಯಕತೆ ಇಲ್ಲ, ಅವ್ರು ಹೇಳಿದ್ದಾರೆ, ಅವ್ರ ಸರ್ಕಾರದ ಹಂತದಲ್ಲಿ ಅವ್ರು ಹೇಳಿದ್ದಾರೆ, ಬಟ್ ನಾವು ಇನ್ನೊಂದು ಸಾರಿ ಅವರು ವಿಚಾರ ಮಾಡ್ತೀವಿ. ಇಲ್ಲ, ಖಂಡಿತವಾಗಿ ಹುದ್ದೆಯನ್ನು ಭರವಸೆ ನೀಡಿದ್ದಾರೆ, ಬಟ್ ಇದೇನು ಸಹಾಯಧನ ಏನಿದೆ ಅದನ್ನು ನಾವು ಇನ್ನೊಂದು ಸಾರಿ ಮಾತಾಡ್ತೀವಿ. ಇಲ್ಲ ಇಲ್ಲ ಇಲ್ಲ, ಅವ್ರು ಹೇಳ್ತಾ ಇರೋದು ಈಗ ವಿಶೇಷ ಪರಿಹಾರ ಅಂತ, ವಿಶೇಷ ಪರಿಹಾರ ಅಂತ ಕೊಡ್ತಾ ಇದ್ದಾರೆ ಸರ್ಕಾರದಿಂದ. ಇಲ್ಲ, ಮನೆಯವ್ರ ಬೇಡಿಕೆ ಏನು ಅದ್ರ ಮೇಲೆ ಆದೇಶದ ಮೇಲೆ ಏನು ಪರಿಗಣಿಸಿಲ್ಲ, ಬಟ್ ಅವರ ಒಂದು ಸರ್ಕಾರದಿಂದ ಪರಿಗಣಿಸಿಕೊಂಡು ಅವರು ಅಲೌನ್ಸ್ ಮಾಡಿದ್ದಾರೆ, ಅದ್ರ ನಮ್ದೇನು ಇದಿಲ್ಲ. ಅದು ಸಮಾಧಾನ ಮಾಡ್ಕೊಳ್ಬೇಕಾಗತ್ತೆ, ಕಾರಣ ಇಷ್ಟೇ. ಈ ಒಂದು ಸಂಸ್ಥೆ ಕೊಟ್ಟಿದ್ದಾರೆ ಅಂದಮೇಲೆ ನಾವು ಅವ್ರು ನಮಗೆ ಮನವೊಲಿಸಿದ್ದಾರೆ, ನಿಮಗೇನಾದರೂ ಆ ಸಂಸ್ಥೆಯಿಂದ ನ್ಯಾಯ ಸಿಕ್ಕಿಲ್ಲ ಅಂದರೆ ಮುಂದಿನ ಸ್ಟೆಪ್ ನೀವು ತಗೊಳ್ರಿ ಅಂತ ಹೇಳಿದ್ದಾರೆ. ಆ ಒಂದು ಕಾರಣಕ್ಕಾಗಿಯೇ ನಾವು ಇವತ್ತು ಸಹಕಾರ ನೀಡಿದ್ದೀವಿ, ಮತ್ತು ಬೇರೆ ಯಾವುದೇ ಕಾರಣ. ಈ ಒಂದು ಹಂತದಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತಂದ್ರಗಿನ ತಮ್ಮದು ಒಂದು ಸಪೋರ್ಟ್ ಇರಬೇಕಂತಂದು ಈ ಮೂಲಕ ಕೂಡ ಮನವಿ ಮಾಡ್ತಾ ಇದ್ದೀವಿ. ನನ್ನ ಹತ್ರ ಏನಿಲ್ಲ, ನನಗೇನದು ಇಲ್ಲ, ನನಗೆ ಹೇಳ್ತಾ ಇದ್ರು ಆಡಿಯೋ ಇದೆ ನಮ್ಮ ಹತ್ರ ಅಂತೇಳಿ, ಅದು ಸಂದರ್ಭ ಬೇಕು, ಟೈಮ್ ಬೇಕು. ಎರಸ್ವಾಮಿ ಕುಂಟೋಜಿ ಅಂತ ಪರಶುರಾಮ್ ಅವರ ಸ್ನೇಹಿತರಂತೆ, ಅವರು ಸಹಾಯಕಂತ ಮುಂಚೆ ಒಂದಿನ ಮಾತಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ಅಂತ, ಅದ್ರ ಬಗ್ಗೆ ಎಲ್ಲ ನಿಮ್ಮ ಜೊತೆ? ಇಲ್ಲ, ನನ್ನ ಜೊತೆಗೆ ಅವ್ರ ಸ್ನೇಹಿತ ಅಂತ ಗೊತ್ತು ನನಗೆ, ನಮ್ಮ ಫ್ಯಾಮಿಲಿ ಜೊತೆ ಅಟ್ಯಾಚ್ಮೆಂಟ್ ಇದ್ದಾರೆ, ಬಟ್ ಈ ಆಡಿಯೋ ಬಗ್ಗೆ ನನ್ನ ಕಡೆ ಡಿಸ್ಕಷನ್ ಮಾಡಿಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತು. ಆಡಿಯೋ ಕೊಡಿಸಿದ್ರೆ ನಮಗೆ ಇಲ್ಲ, ನಾನು ವಿಚಾರ ಮಾಡ್ತೀನಿ, ನನಗೆ ಗೊತ್ತಿಲ್ಲ ವಿಷಯ, ಬಟ್ ಇತ್ತಂದ್ರೆ ಮಾತ್ರ ಮಾತಾಡಿರೋದು ಏನಾದರೂ ಆಡಿಯೋ? ಇಲ್ಲ ಇಲ್ಲ, ಮಾತಾಡ ಇಲ್ಲ, ನಾವು ಏನ ಡೇ ಬೈ ಡೇ ಮಾತಾಡ್ತಾ ಇರ್ತೀವಿ, ಬಟ್ ಆನ್ ರೆಕಾರ್ಡ್ ಯಾವ ಇಡೋಕ್ಕಾಗಲ್ಲ.
ಅಲ್ಲ ಹಣದ ವಿಷಯ ಪ್ರಸ್ತಾಪ ಆಗಿದೆ, ಬಟ್ ಅಷ್ಟು ಇಷ್ಟ ಅಂತ ಏನು ಹೇಳಿರಲಿಲ್ಲ. ಬಟ್ ಎಮ್ ಎಲ್ ಎ ಆ ಕ್ಷೇತ್ರದ ಶಾಸಕರು ಸ್ವಲ್ಪ ಒತ್ತಡ ಹಾಕಿದ್ದಾರೆ ನನಗೆ ಟ್ರಾನ್ಸ್ಫರ್ ಬಗ್ಗೆ ಅಂತ ಹೇಳಿದ್ದು. ಇಲ್ಲ ಮಾತಾಡಿದಿರಾ? ಇಲ್ಲ, ಈ ವಿಷಯಕ್ಕೆ ಸಂಬಂಧ ಮಾತಾಡಿಲ್ಲ. ಇಲ್ಲಮ್ಮ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡಿಲ್ಲ.